ಎಸ್ ಡೇ ವಿತ್ ಸಿ ಎನ್ ಅಶ್ವಥನಾರಾಯಣ ಅವರು ಈಗ ತಾನೇ ರೆಡಿಯಾಗಿ ಹೊರಗಡೆ ಬರ್ತದೆ ಸರ್. ಗುಡ್ ಮಾರ್ನಿಂಗ್ ಸರ್, ಇವತ್ತು ಇಡೀ ದಿನ ನಿಮ್ಮ ಜೊತೆ ಇರೋ ಪರ್ಮಿಷನ್ ಕೇಳ್ತಾ ನಿಮ್ಮ ಸಹಕಾರವನ್ನು ನಿರೀಕ್ಷೆ ಮಾಡ್ತೀನಿ ಸರ್. ಭಾಳ ಸಂತೋಷ ಪುಟ್ಟಪ್ಪನವರೇ, ತಮ್ಮ 360 ಡಿಗ್ರಿ ಪೊಲಿಟಿಕಲ್ 360 ಡಿಗ್ರಿ ತಮ್ಮ ವಿಡಿಯೋಸ್ಗಳು ಭಾಳ ಅದ್ಭುತವಾಗಿ ಬರ್ತಿದೆ. ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಭಾಳ ಹತ್ತಿರದಿಂದ ನೀವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಿರ್ತೀರಾ. ನಮ್ಮ ಚಟುವಟಿಕೆಗಳು ದಿನ ಇಡೀ ನಮ್ಮ ಕಾರ್ಯಗಳನ್ನು, ನಮ್ಮ ಚಟುವಟಿಕೆಗಳನ್ನು, ನಮ್ಮ ಒಡನಾಟಗಳನ್ನು ನೀವು ಕ್ಯಾಪ್ಚರ್ ಮಾಡಿಕೊಂಡು ಜನರಿಗೆ ಅದು ಉತ್ತಮವಾಗಿ ಪರಿಣಾಮಕಾರಿಯಾಗಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀರಾ. ನನಗೆ ನಿಜಕ್ಕೂ ತಮ್ಮ ಪ್ರಯತ್ನಗಳಿಗೆ ಬಗ್ಗೆ ನನಗೆ ಭಾಳಷ್ಟು ಹೆಮ್ಮೆ ಮತ್ತು ಸಂತೋಷ. ನಿಮ್ಮ ಪ್ರಯತ್ನ, ನಿಮ್ಮ ಕಾರ್ಯಗಳು, ನಿಮ್ಮ ಕರ್ತವ್ಯ ಆ್ಯಂಡ್ ಯುವರ್ ಪ್ರೊಫೆಷನ್ ಆ್ಯಂಡ್ ಸಮಾಜ ಮುಖಿಯಾಗಿ ತಾವೇನು ಮಾಡ್ತಿದ್ದೀರಾ, ಅದಕ್ಕೆ ನನ್ನ ಶುಭಾಶಯಗಳು. ಸರ್, ನಿಮ್ಮ ದಿನ ಹೇಗೆ ಆರಂಭ ಆಗುತ್ತೆ ಸರ್, ಮಾರ್ನಿಂಗ್? ಸಾಮಾನ್ಯವಾಗಿ ನಾನು ಬೆಳಗ್ಗೆ ಒಂದು 6:30 ನಾನು ಎದ್ದೇಳುವಂಥ ಸಮಯ. ಎದ್ದಾದಮೇಲೆ ಒಂದಷ್ಟು ಮುಖ್ಯವಾಗಿ ಬೆಳಗ್ಗೆ ಕಾಫಿ ಕುಡಿಯುವಂಥದ್ದು, ಬ್ಲ್ಯಾಕ್ ಕಾಫಿ ಕುಡಿಯುವಂಥದ್ದು, ಅದನ್ನು ತೊಗೊಂಡು ನ್ಯೂಸ್ ಪೇಪರ್ ಓದಬೇಕು. ಒಂಥರ ನ್ಯೂಸ್ ಪೇಪರ್ ಓದೋದು ಒಂಥರ ದಿನನಿತ್ಯದ ಅಡಿಕ್ಷನ್. ಅಡಿಕ್ಷನ್ ಕರೆಕ್ಟ್, ಅದಿಲ್ಲದೆ ಒಂಥರ ಮೂಮೆಂಟ್ ಸ್ಟಾರ್ಟ್ ಆಗಲ್ಲ. ಹಾಗಾಗಿ ದಿನ ಬೆಳಗ್ಗೆ ಅದು ಪ್ರಾರಂಭ ಆಗುತ್ತೆ. ಪ್ರಾರಂಭ ಆಗಿ ಸಮಯ ಸಿಕ್ತಿರಾಗ ಯಾವಾಗ ಒಂದಿಷ್ಟು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದು, ಅದಾದಮೇಲೆ ತಿಂಡಿ ತಿಂದು ಹೊರಡೋದು. ಇಷ್ಟೇ ದಿನ. ಮತ್ತೆ ದಿನದಲ್ಲಿ ಆದಷ್ಟು ವ್ಯವಸ್ಥಿತವಾಗಿ ಕೆಲಸ ಕಾರ್ಯಗಳನ್ನು ಶೆಡ್ಯೂಲ್ ಮಾಡಿಕೊಂಡು ಸಿಸ್ಟಮ್ಯಾಟಿಕ್ಕಾಗಿ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಆದಷ್ಟು ಹಿಂದಿನ ದಿನವೇ ಆಯಾ ದಿನದ ಕಾರ್ಯಗಳನ್ನು ಪೂರೈಸುವಂಥ ಪ್ರಯತ್ನಗಳನ್ನು ಮಾಡಿ ನೆಕ್ಸ್ಟ್ ಡೇ ಶುಡ್ ಸ್ಟಾರ್ಟ್ ವೆರಿ ಫ್ರೆಶ್ ಅನ್ನೋವಂಥದ್ದು, ಫ್ರೆಶ್ ಆಗಿ ಸ್ಟಾರ್ಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಸರ್, ಯು ಆರ್ ಆಲ್ವೇಸ್ ವೆಲ್ ಡ್ರೆಸ್ಡ್. ಏನಾದ್ರು ಡಿಸೈನರ್ ಇಟ್ಕೊಂಡಿದ್ದೀರಾ ಸರ್ ನೀವು? ಇಲ್ಲ, ನನ್ನ ಶ್ರೀಮತಿನೇ ಎಲ್ಲ ಡ್ರೆಸ್ಸಸ್. ಮತ್ತು ನನಗೆ ನಿಶಾನ್ ಬಿಟ್ಟು ಅವರು ಸ್ಟಿಚ್ ಮಾಡಿಕೊಡ್ತಾರೆ ಬಟ್ಟೆ ಎಲ್ಲ. ನಿಶಾ ದುಲಾರಿ ಅಂತ ಅವರು ಎಲ್ಲ ಸ್ಟಿಚ್ ಮಾಡಿಕೊಡ್ತಾರೆ. ಶೀ ಈಸ್ ಎ ವೆರಿ ಗುಡ್ ವೆಲ್ ವಿಷರ್ ನನ್ನ ಫ್ಯಾಮಿಲಿಗೆ. ಅವ್ರ ತಂದೆಯವರು ನನ್ನ ಆತ್ಮೀಯರು, ಹಾಗಾಗಿ ಅವ್ರು ಭಾಳಷ್ಟು ನನ್ನ ಮೇಲೆ ಕಾಳಜಿ ವಹಿಸಿ ಒಂಥರ ಅವರೇ ಎಲ್ಲ ಕೊಡುವಂಥದ್ದು ಮಾಡೋಂಥದ್ದು ಮಾಡ್ತಾರೆ. ಅದನ್ನು ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಹೇಳ್ತಿದ್ದೆ ಸರ್, ವೆರಿ ಸ್ಮಾರ್ಟೆಸ್ಟ್ ಮಿನಿಸ್ಟರ್ ಇನ್ ಕ್ಯಾಬಿನೆಟ್ ಅಂತ. ಹಾಗಾಗಿ ಆರೋಗ್ಯ ಸೌಂದರ್ಯ ಹೇಗೆ ಕಾಪಾಡ್ಕೋತಾ ಇದ್ದೀರಾ ಸರ್, ಅದಕ್ಕೆ ಏನಾದರೂ ಬೆಳಿಗ್ಗೆ ಹೊತ್ತು ಎಕ್ಸ್ಪೆಷಲಿ ಮಾರ್ನಿಂಗ್ ಟೈಮಲ್ಲಿ ಏನಾದರೂ ಸ್ಪೆಸಿಫಿಕ್ ಆಗಿ ಮಾಡ್ತೀರಾ ಸರ್? ಮಿನಿಸ್ಟರ್ ಆಗ ಮುಂಚೆ ಪ್ರತಿನಿತ್ಯ 5 ಕಿಲೋಮೀಟರ್ ಓಡೇ ಓಡ್ತಿದ್ದೆ. 5 ಕಿಲೋಮೀಟರ್ ಓಡಿ ಮತ್ತೆ ಎಕ್ಸಸೈಸ್ ಮಾಡ್ತಿದ್ದೆ. ತುಂಬ ಹೊತ್ತು ಕನಿಷ್ಠ 1 ಅವರ್ ಮಿನಿಮಮ್ ನನ್ನ ಎಕ್ಸಸೈಸ್ನಲ್ಲಿ ಸ್ಪೆಂಡ್ ಮಾಡ್ತಿದ್ದೆ, ಓಡೋದು ಮತ್ತು ಎಕ್ಸಸೈಸ್ ಮಾಡೋದು. 365 ಡೇಸ್ ಮಾಡ್ತಿದ್ದೆ, ನಾಟ್ ಇವನ್ 1 ಡೇ ಬ್ರೇಕ್ ಇರ್ತಿರಲಿಲ್ಲ. ಮಿನಿಸ್ಟರ್ ಆದಮೇಲೆ ಇವೆಲ್ಲ ದೊಡ್ಡ ಸಿಕ್ಸರ್ ಆಗಿಬಿಟ್ಟಿದೆ. ನಾನು ರಾತ್ರಿ ಏನಾದ್ರು ಬೆಳಗ್ಗೆ ಓಡಲಿಲ್ಲ ಅಂದರೆ ರಾತ್ರಿ 12 ಗಂಟೆನಲ್ಲಾರ 11 ಗಂಟೆನಲ್ಲಾರ ಓಡ್ತಿದ್ದೆ. ಆ ರೀತಿ ಕ್ರೇಜ್ ಇರೋದು ನಂದು. ಅಂದರೆ ಮಾಡಲೇಬೇಕು, ಇವತ್ತಿನ ಕ್ಯಾಲ್ರಿ ಬರ್ನೇ ಮಾಡಲೇಬೇಕು ಅನ್ನೋವಂಥದ್ದು ಒಂಥರ ಪದ್ಧತಿ ಆಗಿಬಿಟ್ಟಿತ್ತು, ಒಂಥರ ಅಡಿಕ್ಷನ್ ಥರ. ಸೊ ಈಗ 3.5 ವರ್ಷದಿಂದ ಸ್ಟಾರ್ಟ್ ಆಗಿದ್ದು, ಮತ್ತು ಕೋವಿಡ್ ಬಂದಿದ್ದು, ಇನ್ನೊಂದು ಮುಂದೆ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಆಗಿ ಯಾವ ಚಟುವಟಿಕೆಯನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಸೊ ಈಗ ಅದಕ್ಕೆ ಒಂದು ಸ್ವಲ್ಪ ಆ್ಯಡ್ ಆನ್ ಆಗಿದ್ದೀವಿ. ಹಾಗಾಗಿ ಹೆಲ್ತ್ ಆ್ಯಂಡ್ ವೆಲ್ನೆಸ್, ಯು ಶುಡ್ ನೋ ಹೌ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಟೆನ್ಷನ್, ಪ್ರೆಷರ್, ಆರೋಗ್ಯ, ಯಾರನ್ನು ಪ್ರೊಡಕ್ಟಿವ್ ಆಗಿರಬೇಕು, ಯು ಕ್ಯಾನ್ ಡೆಲಿವರ್ ಪರ್ಫಾರ್ಮ್ ಬೆಟರ್ ಅಂದರೆ ಆರೋಗ್ಯವನ್ನು ಮತ್ತು ನಮ್ಮ ಅಭ್ಯಾಸಗಳನ್ನು ಮತ್ತು ಮನಸ್ಥಿತಿಯನ್ನು ಎಲ್ಲವನ್ನು ಉತ್ತಮವಾಗಿ ಇಟ್ಕೊಳ್ಬೇಕು. ಆಗ ಯು ಕ್ಯಾನ್ ಪರ್ಫಾರ್ಮ್ ಬೆಟರ್, ಯು ಕ್ಯಾನ್ ಬಿ ಪಾರ್ಟ್ ಆಫ್ ಎ ಟೀಮ್. ಬೇರೆಯವ್ರಿಗೂ ನಿಮ್ಮ ಪ್ರೆಷರ್ನ ಟ್ರಾನ್ಸ್ಫರ್ ಮಾಡಬಾರ್ದು. ಬೆಳಿಗ್ಗೆ ಹೊತ್ತು ಡಾಕ್ಟ್ರುಗಳು ಅದನ್ನು ತಿನ್ನಿ, ಇದನ್ನು ತಿನ್ನಿ, ಅದನ್ನು ಕುಡೀರಿ ಅಂತೆಲ್ಲ ಹೇಳ್ತಾರೆ. ನೀವೇ ಡಾಕ್ಟ್ರ್ ಸರ್, ನೀವೇನು ಮಾಡ್ತೀರಾ ಬೆಳಿಗ್ಗೆ ತಿನ್ನೋ ಕುಡಿಯೋ ವಿಚಾರದಲ್ಲಿ? ಖಂಡಿತ, ನಾವು ತಿನ್ನೋಂಥ ಆಹಾರದ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ಹೈ ಗ್ಲೈಸಿಮಿಕ್ ವ್ಯಾಲ್ಯೂ ಇರುವಂಥದ್ದನ್ನ ಸೇವಿಸಬಾರ್ದು. ಒಂದು ವಯಸ್ಸವರೆಗೂ ಓಕೆ, ಯಾರಿಗೂ ಸೇವಿಸಬಾರ್ದು. ಎಲ್ಲರಿಗೂ ಆಹಾರದ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಬೇಕು. ಯಾವಾಗಲೂ ಎಲ್ಲಿವರೆಗೂ ನಾವು ಜಾಗೃತಿಯನ್ನು ಮೂಡಿಸಲ್ಲ, ಸಮಾಜದಲ್ಲಿ ಒಂದು ದೊಡ್ಡ ಸವಾಲಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಗಮನ ವಹಿಸುವಂಥದ್ದು ಪ್ರತಿಯೊಬ್ಬರು ಮಾಡಬೇಕು. ಇಗ್ನೋರೆನ್ಸ್ ಅನ್ನೋಂಥ ಪ್ರಶ್ನೆನೇ ಉದ್ಭವ ಆಗಬಾರ್ದು. ತಿಳುವಳಿಕೆ ಸಾಕಷ್ಟು ಇಟ್ಕೋಬೇಕು, ಬಿಕಾಸ್ ದಟ್ಸ್ ಅ ವೇ ಆಫ್ ಲೈಫ್.
ಹೆಲ್ತ್ ಆ್ಯಂಡ್ ವೆಲ್ನೆಸ್, ನಮ್ಮ ಆರೋಗ್ಯ, ನಮಗೆ ತಿಳುವಳಿಕೆ, ತುಂಬ ಸಾಧನೆ ಮಾಡಬೇಕು ಅಂತ ಜೀವನದಲ್ಲಿ ಇಟ್ಕೊಂಡಿರ್ತೀವಿ. ದೊಡ್ಡ ದೊಡ್ಡ ಸಾಧನೆ ಜೊತೆಯಲ್ಲೇ ಸಣ್ಣ ಸಣ್ಣ ತಿಳುವಳಿಕೆ ಅರಿವು ಬಹಳ ಮುಖ್ಯವಾಗಿರ್ತದೆ. ದಟ್ ವಿಲ್ ಟೇಕ್ ಅಸ್ ಎ ಲಾಂಗ್ ವೇ. ಇವತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ತುಂಬ ಹೆಚ್ಚಾಗಿರೋದ್ರಿಂದ ತುಂಬ ಜನ 100 ವರ್ಷನೂ ಬಾಳ್ತಾರೆ, 90 ವರ್ಷ ಬಾಳ್ತಾರೆ. ಬಟ್ ಯಾವ ಪರಿಸ್ಥಿತಿಯಲ್ಲಿ ಅನ್ನೋಂಥದ್ದಾಗ್ತಿದೆ, ಕೆಲವರು ಸಣ್ಣ ವಯಸ್ಸಿನಲ್ಲೇ ತೀರು ಹೋಗ್ತಾರೆ. ಆವ್ರೇಜು ಭಾರತದಲ್ಲಿ ಇವತ್ತು 70 ವರ್ಷ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರೋ ಕಾರಣ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕು. ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರ್ತದೆ. ಸಮಾಜದ ಆರೋಗ್ಯ ಚೆನ್ನಾಗಿರ್ತದೆ, ನಮ್ಮ ವೃತ್ತಿ ಆರೋಗ್ಯ ಚೆನ್ನಾಗಿರ್ತದೆ, ನಮ್ಮ ಕುಟುಂಬದ ಆರೋಗ್ಯ ಚೆನ್ನಾಗಿರ್ತದೆ. ಒಟ್ಟಾರೆ ಸೆಲೆಬ್ರೇಟ್ ಮಾಡಬೇಕು. ಇದೇ ಪರಿಹಾರ. ನಾವು ಬದುಕಿನ ನಮ್ಮ ಶೈಲಿ ತಿಳುವಳಿಕೆನೇ ನಮಗೆ ಪರಿಹಾರ ಸಿಗುವಂಥದ್ದಾಗುತ್ತೆ.